हाय फ्रेंड्स वेलकम टू मिस्टर मीडिया 2021 तेरे कंडा सुपर होस्ट साइकोलॉजी थ्रिलर मूवियन दिन एक्सप्लेन मरता दिनी वीडियो तुम्बा थ्रिलिंग आगे सो वीडियो ना कोने वर्गो नोडे मूविय मोदल सीनल्ली ट्रावल व्लॉगर्स इब्बरु लवर्स नोड़ती ಅವರ ಹೆಸರು ಟೆಡಿ ಹಾಗೂ ಕ್ಲೇರ್ ಎಂದು ಸ್ನೇಹಿತರೆ ಇವರದೊಂದು ಯೂಟ್ಯೂಬ್ ಚಾನೆಲ್ ಇರುತ್ತದೆ ಅದರ ಹೆಸರು ಸೂಪರ್ ಹೋಸ್ಟ್ ಎಂದು ಯೂಟ್ಯೂಬ್ ಅನ್ನು ಪ್ರೊಫೆಷನಲ್ ಆಗಿ ತೆಗೆದುಕೊಂಡಿರುವ ಇವರು ವಿಡಿಯೋಗಳನ್ನು ವೈರಲ್ ಮಾಡಲು ತುಂಬಾ ಪ್ರಯತ್ನ ಪಡುತ್ತಿರುತ್ತಾರೆ ಇವರು ಟ್ರಾವೆಲ್ ವ್ಲಾಗರ್ಸ್ ಗಳಾಗಿರುವುದರಿಂದ ಹೊರಗಡೆ ಹೋದಾಗ ಒಂದು ರೆಂಟ್ ಹೌಸ್ ಅನ್ನು ಬುಕ್ ಮಾಡುತ್ತಾರೆ ನಂತರ ಅಲ್ಲಿಯೇ ಕೆಲ ದಿನ ಸ್ಟೇ ಮಾಡಿ ಆ ಹೌಸ್ ಹೇಗಿದೆ ಅಲ್ಲಿನ ಸರ್ವಿಸ್ ಹೇಗೆ ಎಲ್ಲವನ್ನು ಕೂಡ ರಿವ್ಯೂ ಮೂಲಕ ತಮ್ಮ ಚಾನೆಲ್ ಗೆ ಅಪ್ಲೋಡ್ ಮಾಡುತ್ತಾರೆ ಹೀಗೆ ಇವರು ಒಂದು ರೆಂಟ್ ಹೌಸ್ ಅನ್ನು ಆನ್ಲೈನ್ ನಲ್ಲಿ ನೋಡುತ್ತಾರೆ ಕಾಡಿನ ಮಧ್ಯೆ ಇರುವ ಆ ಮನೆ ಅವರಿಗೆ ಇಷ್ಟವಾಗಿ ಅಲ್ಲಿಗೆ ಹೋಗಲು ನಿರ್ಧಾರ ಮಾಡುತ್ತಾರೆ ಆ ಹೌಸ್ ನ ಓನರ್ ನ ಹೆಸರು ಬೆಟಿ ಅಂಡ್ ಲವ್ ಎಂದು ತಿಳಿದುಕೊಂಡು ಅವರ ಜೊತೆ ಚಾಟ್ ಮಾಡಿ ಆ ರೆಂಟ್ ಹೌಸ್ ಅನ್ನು ಬುಕ್ ಮಾಡುತ್ತಾರೆ ಕೆಲ ದಿನದ ನಂತರ ಅವರು ಆ ಕಾಡಿನ ಮಧ್ಯೆ ಇರುವ ಆ ಮನೆಯಲ್ಲಿ ಸ್ಟೇ ಮಾಡಲು ಹೋಗುತ್ತಾರೆ ತುಂಬಾ ಸಮಯದ ನಂತರ ಆ ಮನೆಯ ಬಳಿ ಬಂದ ಅವರು ಓನರ್ ಗಾಗಿ ವೇಟ್ ಮಾಡುತ್ತಾರೆ ಎಷ್ಟೇ ವೇಟ್ ಮಾಡಿದರೂ ಅಲ್ಲಿಗೆ ಯಾರು ಕೂಡ ಬರದೇ ಇದ್ದಾಗ ತಮಗೆ ಕೊಟ್ಟಿದ್ದ ಪಾಸ್ವರ್ಡ್ ಬಳಸಿ ಮನೆಯ ಒಳಗೆ ಹೋಗಲು ಮುಂದಾಗುತ್ತಾರೆ ನಂತರ ಆ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿದಾಗ ಅದು ಇನ್ವ್ಯಾಲಿಡ್ ಪಾಸ್ವರ್ಡ್ ಎಂದು ಬಂದು ಡೋರ್ ಓಪನ್ ಆಗುವುದಿಲ್ಲ ಆಗ ಅವರು ಅಲ್ಲಿಂದ ಹೊರಬರ್ತಾರೆ ನಂತರ ಓನರ್ ಗೆ ಕಾಲ್ ಮಾಡಿದರೆ ಆ ಜಾಗದಲ್ಲಿ ಸರಿಯಾದ ಸಿಗ್ನಲ್ ಕೂಡ ಸಿಗುವುದಿಲ್ಲ ಆ ಜಾಗದಲ್ಲಿ ಇಂಟರ್ನೆಟ್ ಕೂಡ ತುಂಬಾ ಸ್ಲೋ ಎಂದು ಅವರಿಗೆ ಗೊತ್ತಾಗುತ್ತದೆ ನಂತರ ಅವರು ಹೊರಗಿನಿಂದಲೇ ಆ ಮನೆಯ ರಿವ್ಯೂ ಮಾಡಬೇಕಾದರೆ ಅಲ್ಲಿಗೆ ರೆಬೆಕಾ ಎಂಬ ಯುವತಿ ಬರ್ತಾಳೆ ಬಂದ ಅವಳು ನಾನೇ ಈ ಮನೆಯ ಓನರ್ ಸಾರಿ ಬರುವುದು ಸ್ವಲ್ಪ ತಡವಾಯಿತು ಎಂದಾಗ ಅವರು ಹೇಳ್ತಾರೆ ಆನ್ಲೈನ್ ನಲ್ಲಿ ಈ ಮನೆಯ ಓನರ್ ಬೆಟಿ ಅಂಡ್ ಲವ್ ಎಂದು ಇದೆಯಲ್ಲ ಎಂದಾಗ ರೆಬೆಕಾ ಹೇಳ್ತಾಳೆ ಅದು ಆನ್ಲೈನ್ ನಲ್ಲಿ ನಾನೇ ಕೊಟ್ಟಿರುವ ಫೇಕ್ ನೇಮ್ ಎಂದು ನಂತರ ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಹೋದ ಆಕೆ ಅವರಿಗೆ ಹೊಸ ಪಾಸ್ವರ್ಡ್ ಅನ್ನು ಕೊಡುತ್ತಾಳೆ ಹೀಗೆ ಮನೆಯ ಒಳಬಂದ ಅವರಿಗೆ ತುಂಬಾ ಸುಂದರವಾಗಿರುವ ಹಾಗೂ ದೊಡ್ಡದಾದ ಮನೆ ಕಂಡು ತುಂಬಾ ಸಂತೋಷವಾಗುತ್ತದೆ ಆಗ ಅವರು ಆ ಮನೆಯನ್ನು ಕ್ಯಾಮ್ರಾದಿಂದ ಶೂಟ್ ಮಾಡಲು ಮುಂದಾದಾಗ ಬೇಡವೆಂದು ರೆಬೆಕಾ ತಡೆಯುತ್ತಾಳೆ ಆಗ ಕ್ಲೇರ್ ನಾವು ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ನಿಮಗೆ ಚಾಟ್ ಮೂಲಕ ಹೇಳಿದ್ದವಲ್ಲ ನಾವು ವ್ಲಾಗರ್ಸ್ ಎಂದು ಅದಕ್ಕೆ ನೀವು ಕ್ಯಾಮ್ರಾ ಅಲೋ ಇದೆ ಎಂದು ಹೇಳಿದ್ದೀರಿ ಎಂದಾಗ ರೆಬೆಕಾ ಹೌದು ಹೇಳಿದ್ದೆ ಕ್ಷಮಿಸಿ ನನಗಿದ್ದ ಅತಿಯಾದ ಕೆಲಸದಿಂದ ಮರೆತು ಹೋಯಿತು ನೀವು ಏನು ಬೇಕಾದರೂ ಶೂಟ್ ಮಾಡಬಹುದು ಎಂದು ತುಂಬಾ ವಿಚಿತ್ರವಾಗಿ ಮಾತನಾಡಿ ರೆಬೆಕಾ ಅಲ್ಲಿಂದ ಹೊರಡುತ್ತಾಳೆ ಆಗ ಅವರು ಮನೆಯ ಸುತ್ತವಿರುವ ಸೆಕ್ಯೂರಿಟಿ ಕ್ಯಾಮ್ರಾಗಳನ್ನೆಲ್ಲ ಗಮನಿಸಿ ನಂತರ ತಮ್ಮ ವ್ಲಾಗ್ ಕೆಲಸವನ್ನು ಶುರು ಮಾಡುತ್ತಾರೆ ಆಗ ಅವರಿಗೆ ಒಂದು ಸ್ಟೋರೇಜ್ ರೂಮ್ ಕಂಡು ಹಾಗೂ ಅದರ ಒಳಗೆ ಎಂಟ್ರಿ ಇಲ್ಲವೆಂದು ಬರೆದಿರುವ ಲೈನ್ಸ್ ಅನ್ನು ಗಮನಿಸುತ್ತಾರೆ ನಂತರ ಆ ರಿವ್ಯೂ ವಿಡಿಯೋ ಮಾಡಿ ನಂತರ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲು ಮುಂದಾಗುತ್ತಾರೆ ಆದರೆ ಇತ್ತೀಚಿನ ವಿಡಿಯೋಗಳು ಸರಿಯಾಗಿ ವ್ಯೂಸ್ ಆಗುತ್ತಿಲ್ಲವೆಂದು ಚಿಂತೆ ಮಾಡುತ್ತಿರುತ್ತಾರೆ ಹಾಗೂ ವಿಡಿಯೋಗಳನ್ನು ಡಿಫ್ರೆಂಟ್ ಆಗಿ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾರೆ ಮಧ್ಯರಾತ್ರಿಯಲ್ಲಿ ಟೆಡಿ ನಿದ್ದೆಯಿಂದ ಎದ್ದು ತನ್ನ ಲ್ಯಾಪ್ಟಾಪ್ನ ಬಳಿ ಬರ್ತಾನೆ ಬಂದು ನೋಡಿದರೆ ಇಂಟರ್ನೆಟ್ ಸ್ಲೋ ಇದ್ದ ಕಾರಣ ಅಪ್ಲೋಡ್ ಇನ್ನೂ ಕಂಪ್ಲೀಟ್ ಆಗಿರುವುದಿಲ್ಲ ಅದೇ ಯೋಚನೆಯಿಂದ ಟೆಡಿ ಹೊರಬರ್ತಾನೆ ಹೇಗೆ ಕೆಲ ಹೊತ್ತು ಅಲ್ಲಿಯೇ ನಿಂತಿರುವಾಗ ಅವನಿಗೆ ದೂರದಲ್ಲಿ ಯಾರೋ ತನ್ನನ್ನು ಗಮನಿಸುತ್ತಿರುವುದು ಕಾಣುತ್ತದೆ ಅದನ್ನು ನೋಡಿ ಗಾಬರಿಯಾಗುವಾಗ ಅಲ್ಲಿ ನಿಂತಿದ್ದ ವ್ಯಕ್ತಿ ಪುನಃ ಕಾಣುವುದಿಲ್ಲ ಆಗ ಟೆಡಿ ಅಲ್ಲಿಂದ ಹೋಗಿ ಮಲಗಿಕೊಳ್ತಾನೆ ಮರುದಿನ ಬೆಳಿಗ್ಗೆ ಅವರ ಮೊಬೈಲ್ಗೊಂದು ಮೆಸೇಜ್ ಬರುತ್ತದೆ ಅದರಲ್ಲಿ ನಿಮ್ಮ ಯೂಟ್ಯೂಬ್ ಅಕೌಂಟ್ ಅನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ಬರೆದಿರುತ್ತದೆ ಅದನ್ನು ನೋಡಿದ ಅವರಿಗೆ ತುಂಬಾ ಗಾಬರಿಯಾಗಿ ನಮ್ಮ ಚಾನೆಲ್ಗೆ ಯಾರೋ ನೆಗೆಟಿವ್ ರಿಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಯೂಟ್ಯೂಬ್ನವರು ನಮ್ಮ ಚಾನೆಲ್ನನ್ನು ಡಿಆಕ್ಟಿವ್ ಮಾಡಿರುವುದು ಈ ಕೆಲಸ ಮಾಡಿರುವುದು ಯಾರೆಂದು ಯೋಚನೆ ಮಾಡ್ತಾರೆ ನಂತರ ಯೂಟ್ಯೂಬ್ ಹೆಲ್ಪ್ ಸೆಂಟರ್ಗೆ ಕಾಲ್ ಮಾಡಿ ಮಾತನಾಡ್ತಾರೆ ಆಗ ಅವರು ನಾವು ನಿಮ್ಮ ಚಾನೆಲ್ನನ್ನು ವೆರಿಫೈ ಮಾಡಿ ಚೆಕ್ ಮಾಡುತ್ತೇವೆ ಎಂದು ಹೇಳಿದಾಗ ಅವರಿಬ್ಬರಿಗೂ ಸ್ವಲ್ಪ ಸಮಾಧಾನವಾಗುತ್ತದೆ ನಂತರ ಅವರಿಗೆ ಮನೆಯ ಟಾಯ್ಲೆಟ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದು ಗೊತ್ತಾಗಿ ಅದನ್ನು ರೆಬೆಕಾಗೆ ಹೇಳುತ್ತಾರೆ ಆಗ ರೆಬೆಕಾ ತಾನೇ ಅದನ್ನು ರೆಡಿ ಮಾಡಲು ಮುಂದಾಗ್ತಾಳೆ ಆದರೆ ಅದರಲ್ಲಿ ಏನೋ ಸ್ಟಕ್ ಆಗಿದೆ ಎಂದು ತಿಳಿದು ಅದನ್ನು ಸರಿ ಮಾಡಲು ಆಗುವುದಿಲ್ಲ
ಆಗ ರೆಬೇಕಾ ಮತ್ತೊಂದು ಟಾಯ್ಲೆಟ್ ಅನ್ನು ಯೂಸ್ ಮಾಡಿ ನಾನು ಇದನ್ನು ಆದಷ್ಟು ಬೇಗ ಸರಿ ಮಾಡುವೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ರಾತ್ರಿ ಸಮಯದಲ್ಲಿ ಅವರು ಮಲಗಿರುವಾಗ ಅವರಿಗೆ ಮನೆಯ ಒಳಗೆ ಏನೋ ಶಬ್ದ ಕೇಳುತ್ತದೆ ಈ ಮನೆಯಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರು ಇದ್ದಾರೆ ಎಂಬ ಅನುಮಾನ ಅವರಿಗೆ ಬಂದು ಟೆಡಿ ಯಾರೆಂದು ಭಯದಿಂದಲೇ ನೋಡಲು ಹೋಗ್ತಾನೆ ಹೀಗೆ ನೋಡುವಾಗ ಅವನಿಗೆ ಆ ಶಬ್ದ ಟಾಯ್ಲೆಟ್ನಲ್ಲಿ ಬರುತ್ತಿರುವುದು ಎಂದು ಗೊತ್ತಾಗಿ ಅಲ್ಲಿಗೆ ಹೋಗ್ತಾನೆ ಹೋದರೆ ಅಲ್ಯಾರು ಇರುವುದಿಲ್ಲ ಹೇಗೆ ಅದರ ಬಳಿ ಹೋದಾಗ ಅವನಿಗೆ ಟಾಯ್ಲೆಟ್ನಲ್ಲಿ ವಯಸ್ಸಾದ ವ್ಯಕ್ತಿಯ ನಕಲಿ ಹಲ್ಲಿನ ಸೆಟ್ ಕಾಣುತ್ತದೆ ಅದನ್ನು ಅದರಿಂದ ತೆಗೆದಾಕಿ ನಂತರ ಕ್ಲೇರ್ನ ಬಳಿ ಹೋಗ್ತಾನೆ ಹೋಗಿ ಯಾರೋ ಟಾಯ್ಲೆಟನ್ನು ಸರಿ ಮಾಡಿದ್ದಾರೆ ಯಾರೆಂದು ಗೊತ್ತಿಲ್ಲವೆಂದು ಹೇಳ್ತಾನೆ ಈ ಮಾತನ್ನು ಕೇಳಿದ ಅವಳಿಗೆ ವಿಚಿತ್ರವೆನಿಸಿ ಹಾಗೆಯೇ ಸ್ವಲ್ಪ ಭಯವಾಗುತ್ತದೆ ಮರುದಿನ ಅವರ ಮೊಬೈಲ್ಗೆ ಮತ್ತೊಂದು ಮೆಸೇಜ್ ಬರುತ್ತದೆ ಅದರಲ್ಲಿ ನಿಮ್ಮ ಅಕೌಂಟನ್ನು ಆಕ್ಟಿವ್ ಮಾಡಲಾಗಿದೆ ಎಂದು ಯೂಟ್ಯೂಬ್ನಿಂದ ಗೊತ್ತಾಗಿ ಟೆಡಿ ಹಾಗೂ ಕ್ಲೇರ್ಗೆ ತುಂಬ ಸಂತೋಷವಾಗುತ್ತದೆ ನಂತರ ಅವರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿರುವುದು ರೆಬೇಕಾ ಎಂದು ತಿಳಿದು ಅದನ್ನು ತಿನ್ನುತ್ತಾ ತಮಾಷೆಯ ಮಾತುಗಳನ್ನು ಆಡ್ತಾರೆ ಹಾಗೆಯೇ ರೆಬೇಕಾಗೆ ಅಲ್ಲಿಂದಲೇ ಥ್ಯಾಂಕ್ಸ್ ಎಂದು ಹೇಳ್ತಾರೆ ಆಗ ಅವರಿಗೆ CCTV ಕ್ಯಾಮ್ರಾದ ಸ್ಪೀಕರ್ನಲ್ಲಿ ವೆಲ್ಕಮ್ ಎಂದು ರೆಬೇಕಾ ಹೇಳುವುದು ಕೇಳುತ್ತದೆ ಅದನ್ನು ಕೇಳಿದ ಅವರಿಗೆ ಶಾಕ್ ಆಗಿ ಅಂದರೆ ರೆಬೇಕಾ ನಮ್ಮ ಮಾತನ್ನೆಲ್ಲ ಎಲ್ಲೋ ಕುಳಿತುಕೊಂಡು ಕೇಳುತ್ತಿದ್ದಾಳೆ ಎಂದು ತಿಳಿಯುತ್ತದೆ ನಂತರ ಅವರು ತಮ್ಮ ವ್ಲಾಗ್ ಅನ್ನು ಶುರು ಮಾಡ್ತಾರೆ ಆಗ ಕ್ಲೇರ್ ನಮ್ಮ ಮಾತು ರೆಬೇಕಾ ಕೇಳುವುದರಿಂದ ಸರಿಯಾಗಿ ವ್ಲಾಗ್ ಮಾಡಲು ಆಗುವುದಿಲ್ಲವೆಂದು ಟೆಡಿಗೆ ಹೇಳ್ತಾಳೆ ಆಗ ಟೆಡಿ ಆ CCTV ಕ್ಯಾಮ್ರಾದಲ್ಲಿದ್ದ ಸ್ಪೀಕರ್ ಹಾಗೂ ರಿಸೀವರ್ ಅನ್ನು ತೆಗೆದಾಕ್ತಾನೆ ಹೀಗೆ ಮಾಡುವಾಗ ಆ ಮನೆಗೆ ಯಾರು ಕಲ್ಲಿನಿಂದ ಹೊಡೆಯುತ್ತಾರೆ ಆಗ ಭಯಗೊಂಡ ಅವರು ಯಾರೆಂದು ಕೋಪದಿಂದ ಹೊರಬಂದಾಗ ಆ ಕಲ್ಲನ್ನು ವೆರಾ ಎಂಬ ಮಹಿಳೆ ಹೊಡೆದಿರ್ತಾಳೆ ಆಗ ಬಂದ ಅವರು ಯಾಕೆ ಮನೆಗೆ ಕಲ್ಲು ಹೊಡೆದೆ ಎಂದು ಕೋಪದಿಂದ ಕೇಳಿದಾಗ ನಾನು ನಿಮಗೆ ಹೊಡೆಯಲು ಕಲ್ಲು ಹೊಡೆದದ್ದು ಆದರೆ ಆ ಕಲ್ಲು ಮನೆಗೆ ಬಿತ್ತು ಎಂದು ಹೇಳ್ತಾಳೆ ಸ್ನೇಹಿತರೆ ಈಕೆಯು ಕೂಡ ಒಂದು ರೆಂಟ್ ಹೌಸ್ನ ಓನರ್ ಆಗಿರ್ತಾಳೆ ಅವಳ ಮನೆಯ ರಿವ್ಯೂ ಮಾಡಲು ಈ ಟೆಡಿ ಹಾಗೂ ಕ್ಲೇರ್ ಹೋಗಿರುತ್ತಾರೆ ಆದರೆ ವೆರಾಳ ಸರ್ವಿಸ್ ಚೆನ್ನಾಗಿಲ್ಲದ ಕಾರಣ ಇವರು ತಮ್ಮ ವ್ಲಾಗ್ನಲ್ಲಿ ಈ ಮನೆ ಹಾಂಟೆಡ್ ಹೌಸ್ ಎಂದು ಸುಳ್ಳು ರಿವ್ಯೂ ಮಾಡ್ತಾರೆ ಅದು ಕೂಡ ವ್ಯೂಸ್ಗಾಗಿ ಈ ರೀತಿ ಮಾಡಿದ ಕಾರಣ ಆ ರೆಂಟ್ ಹೌಸ್ಗೆ ಯಾರು ಕೂಡ ಬರದೆ ಈ ವೆರಾ ಲಾಸ್ನಲ್ಲಿರ್ತಾಳೆ ಅದಕ್ಕಾಗಿಯೇ ವೆರಾ ಇವರ ಮೇಲೆ ಕೋಪಗೊಂಡಿರುವುದು ಆಗ ಅಲ್ಲಿಗೆ ರೆಬೇಕಾ ಬರ್ತಾಳೆ ತನ್ನ ಮನೆಯ ಗ್ಲಾಸನ್ನು ಹೊಡೆದಿರುವುದು ಈಕೆಯೇ ಎಂದು ತಿಳಿದು ಅವಳ ಮೇಲೆ ಕಿರುಚಾಡ್ತಾಳೆ ಅವಳ ಕಿರುಚಾಟ ಕೇಳಿದ ವೆರಾ ಈಕೆ ನಿಜವಾಗಿಯೂ ಹುಚ್ಚಿಯೇ ಎಂದು ಹೆದರಿ ಅಲ್ಲಿಂದ ಹೊರಟು ಹೋಗ್ತಾಳೆ ನಂತರ ರೆಬೇಕಾ ನಾರ್ಮಲ್ ಆಗ್ತಾಳೆ ನಾನು ನಿಮಗೆ ಇಂಟರ್ವ್ಯೂ ಕೊಡಬೇಕೆಂದುಕೊಂಡಿದ್ದೀನಿ ಎಂದು ಹೇಳ್ತಾಳೆ ಆಗ ಅವರು ಅವಳ ಇಂಟರ್ವ್ಯೂಗಾಗಿ ಎಲ್ಲ ತರಹದ ಸಿದ್ಧತೆ ಮಾಡಿಕೊಂಡು ಅವಳನ್ನು ಮಾತನಾಡಿಸ್ತಾರೆ ಹೀಗೆ ಸುಮ್ಮನಾದ ರೆಬೇಕಾ ಜೋರಾಗಿ ಕಿರುಚಿ ನಂತರ ಶಾಂತವಾಗಿ ಪುನಃ ನಾರ್ಮಲ್ ಆಗಿ ಮಾತನಾಡಲು ಶುರು ಮಾಡ್ತಾಳೆ ಇವಳ ಈ ವಿಚಿತ್ರ ವರ್ತನೆ ನೋಡಿದ ಕ್ಲೇರ್ ಇಂತಹ ಹುಚ್ಚು ವ್ಯಕ್ತಿಗಳ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ವೈರಲ್ ಆಗುತ್ತವೆ ಇವಳದೇ ವಿಡಿಯೋಗಳನ್ನು ನಾವು ಹೆಚ್ಚು ಮಾಡಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ತಾಳೆ ಆಗ ರೆಬೇಕಾ ಅವರಿಗೆ ಹೀಗೆ ಹೇಳ್ತಾಳೆ ನನ್ನ ಅಮ್ಮ ಸತ್ತು ಹೋದಾಗ ನನ್ನ ತಂದೆ ಬೇರೆ ಮದುವೆ ಮಾಡಿಕೊಂಡು ಹೊರಟು ಹೋದರು ಹೋಗುವುದಕ್ಕಿಂತ ಮುಂಚೆ ಈ ಮನೆಯನ್ನು ನನ್ನ ಹೆಸರಿಗೆ ಮಾಡಿ ಹೋದರು ಆಗಿನಿಂದ ಈ ಮನೆ ನನ್ನದಾಗಿದೆ ನೀವು ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ಒಂದು ಓಲ್ಡ್ ಕಪಲ್ಸ್ ಇಲ್ಲಿ ವಾಸವಾಗಿದ್ದರು ಎಂದು ಹೇಳಿ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡ್ತಾಳೆ ನಂತರ ಅವರು ಅವಳ ವಿಡಿಯೋವನ್ನು ಎಡಿಟ್ ಮಾಡುವಾಗ ಈ ಹುಚ್ಚಿಯ ವಿಡಿಯೋವನ್ನು ನಾವು ಹೆಚ್ಚು ಅಪ್ಲೋಡ್ ಮಾಡಬೇಕು ಆಗ ನಮಗೆ ಹೆಚ್ಚು ವ್ಯೂಸ್ ಬರುತ್ತದೆ ಎಂದು ಮಾತನಾಡಿಕೊಳ್ತಾರೆ ರಾತ್ರಿ ಸಮಯದಲ್ಲಿ ಅವರು ಮಲಗಿರಬೇಕಾದರೆ ರೆಬೇಕಾ ಮಲಗಿರುವ ಅವರನ್ನು ಕೋಪದಿಂದ ನೋಡುತ್ತಿರುವುದು ನಮಗೆ ಕಾಣುತ್ತದೆ ಮರುದಿನ ಅವರು ಹೊರಗೆಲ್ಲ ಸುತ್ತಾಡಿಕೊಂಡು ಬಂದಾಗ ಅವರ ಮನೆಯ ಎದುರಿಗೆ ಕೆಲವು ಪಾರ್ಸಲ್ಗಳು ಬಂದಿರುತ್ತವೆ ಅದರ ಮೇಲೆಲ್ಲ ಈ ಮನೆಯ ಓನರ್ ಬೆಟಿ ಆ್ಯಂಡ್ ಲವ್ ಎಂದು ಮೆನ್ಷನ್ ಮಾಡಿ ಅವರ ಹೆಸರನ್ನು ಬರೆದಿರುತ್ತದೆ ಆಗ ಟೆಡಿಗೆ ಈ ಮನೆಯ ನಿಜವಾದ ಓನರ್ ಇವರೇ ಇರಬಹುದಾ ಹಾಗೂ ನಾನು ಓನರ್ ಎಂದು ರೆಬೇಕಾ ಹೇಳಿದ ಮಾತು ಸುಳ್ಳಿರಬಹುದಾ ಎಂಬ ಅನುಮಾನ ಅವನಿಗೆ ಬರುತ್ತದೆ ಅದೇ ಅನುಮಾನದಿಂದ ಅವನಿರುವಾಗ ಆಫ್ ಮಾಡಿದ್ದ ಲ್ಯಾಪ್ಟಾಪ್ ಆನ್ ಆಗಿರುವುದು ಅವರಿಗೆ ಕಾಣುತ್ತದೆ ಹಾಗೆಯೇ ಆಫ್ ಮಾಡಿದ್ದ ಸ್ಪೀಕರ್ ಹಾಗೂ ರಿಸೀವರ್ ಕೂಡ ಕೆಲಸ ಮಾಡುತ್ತಿರುತ್ತದೆ ಆಗ ಅವರು ನಾವಿಲ್ಲದೆ ಇದ್ದಾಗ ರೆಬೇಕಾ ಇಲ್ಲಿಗೆಲ್ಲ ಬಂದು ಹೋಗುತ್ತಿದ್ದಾಳೆ ಎಂದು ಅಂದುಕೊಳ್ತಾರೆ
ಆಗಟ್ಟಡಿ, ನಾವಿಲ್ಲಿರುವುದು ಬೇಡ. ನನಗೇಕೋ ಇಲ್ಲಿದ್ದರೆ ಏನೋ ಕೆಟ್ಟದಾಗಬಹುದೆಂಬ ಮುನ್ಸೂಚನೆ ಸಿಗುತ್ತಿದೆ. ಹಾಗಾಗಿ ನಾವು ಹೊರಡೋಣವೆಂದು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕ್ಲೇರ್ನನ್ನು ಕರೆದುಕೊಂಡು ಹೋಗ್ತಾನೆ. ಹೋಗುವಾಗಲೂ ಕ್ಲೇರ್ ಟೆಡಿಗೆ ಹೇಳ್ತಾಳೆ, ನಾನು ರೆಬೇಕಾಳ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಬೇಕೆಂದುಕೊಂಡಿದ್ದೆ ಎಂದು ಹೇಳುವಾಗ ಅವರ ಕಾರ್ನ ಎದುರಿಗೆ ರೆಬೇಕಾ ನಿಂತಿರುತ್ತಾಳೆ. ನಂತರ ಕಾರ್ ನಿಲ್ಲಿಸಿದಾಗ ಯಾಕೆ ಹೋಗುತ್ತಿದ್ದೀರಿ ಎಂದು ಕೇಳ್ತಾಳೆ. ಅದಕ್ಕೆ ಅವರು ಕೆಲಸವಿದೆ, ಹಾಗಾಗಿ ಹೋಗುತ್ತಿದ್ದೇವೆ ಎಂದು ಹೇಳಿದಾಗ, ಸರಿ, ನಿಮ್ಮ ಚಾನಲ್ಗೆ ಒಂದು ಒಳ್ಳೆಯ ವಿಡಿಯೋ ಸಿಗುತ್ತದೆ, ಆ ವಿಡಿಯೋ ಬೇಕು ಎಂದರೆ ನನ್ನ ಜೊತೆ ಬನ್ನಿ, ಇಲ್ಲೇ ಸ್ವಲ್ಪ ದೂರ ಎಂದು ಹೇಳ್ತಾಳೆ. ಆಗ ಟೆಡಿ ಅದಕ್ಕೆ ಒಪ್ಪುವುದಿಲ್ಲ. ಆದರೆ ಕ್ಲೇರ್ ನನಗೆ ರೆಬೇಕಾಳ ಹುಚ್ಚುತನದ ವಿಡಿಯೋ ಬೇಕೇ ಬೇಕು ಎಂದು ಅವಳ ಜೊತೆ ಹೋಗಲು ಮುಂದಾಗ್ತಾಳೆ. ಟೆಡಿ ಕೂಡ ಅವಳನ್ನು ಹಿಂಬಾಲಿಸುತ್ತಾನೆ. ಹೇಗೆ ರೆಬೇಕಾ ಸುಮ್ಮನೆ ಕಿರುಚಾಡುತ್ತಾ ನಗಾಡುತ್ತಾ ಅವರನ್ನು ಒಂದು ಕಡೆ ಕರೆದುಕೊಂಡು ಬರ್ತಾಳೆ. ಬಂದು ನೋಡಿದರೆ ರೆಬೇಕಾ ವಿರಾಳನ್ನು ಹಗ್ಗದಿಂದ ಲಾಕ್ ಮಾಡಿರ್ತಾಳೆ. ಅವಳನ್ನು ನೋಡಿದ ಕ್ಲೇರ್ ಹಾಗೂ ಟೆಡಿಗೆ ಗಾಬರಿಯಾದಾಗ ವೆರಾ ತನಗಾಗಿರುವ ಗಾಯದಿಂದ ನರಳಾಡುತ್ತಿರುತ್ತಾಳೆ. ಆಗ ರೆಬೇಕಾ ಯಾಕೆ ವಿಡಿಯೋ ಶೂಟ್ ಮಾಡುವುದನ್ನು ನಿಲ್ಲಿಸಿದರೆ ಮಾಡಿ, ಇಲ್ಲವಾದರೆ ನಾನು ಇವಳ ಕತ್ತನ್ನು ಸೀಳುವೆ ಎಂದು ಚಾಕು ಹಿಡಿದು ಹೆದರಿಸ್ತಾಳೆ. ಆಗ ಅವರು ವಿಡಿಯೋ ಶೂಟ್ ಮಾಡುತ್ತಲೇ ಗಾಬರಿಯಿಂದ ಅವಳನ್ನು ಬಿಟ್ಟು ಬಿಡು ಎಂದು ಹೇಳ್ತಾರೆ. ಹೀಗೆ ಅವರ ನಡುವೆ ತುಂಬ ಹೊತ್ತು ಮಾತುಕತೆಯಾದಾಗ ಕ್ಲೇರ್ ಮತ್ತು ಟೆಡಿ ಅತಿಯಾಗಿ ಭಯಪಡ್ತಾರೆ. ಆಗ ವಿಚಿತ್ರವೆಂಬಂತೆ ವೆರಾ ಹಾಗೂ ರೆಬೇಕಾ ನಗಲು ಶುರು ಮಾಡ್ತಾರೆ. ನಾವು ಮಾಡಿದ್ದು ಪ್ರ್ಯಾಂಕ್, ನಿಮಗೆ ಬುದ್ಧಿ ಕಲಿಸಲೆಂದೇ ನಾವೀ ರೀತಿ ಮಾಡಿದ್ದು. ಚಾನಲ್ ಇದೆ ಎಂದು ಸುಳ್ಳು ವಿಡಿಯೋಗಳನ್ನು ಮಾಡುತ್ತೀರಾ? ಅದಕ್ಕಾಗಿ ನಾವೀ ರೀತಿ ಮಾಡಿದೋ ಎಂದು ಅವಳ ಕ್ಯಾಮ್ರಾವನ್ನು ಕಿತ್ತುಕೊಂಡು ಅಲ್ಲಿಂದ ಹೋಗಲು ಮುಂದಾಗ್ತಾರೆ. ಆಗ ಟೆಡಿ ರೆಬೇಕಾಗೆ, ನಮಗೆ ಸತ್ಯ ಗೊತ್ತಾಗಿದೆ, ಆ ರೆಂಟ್ ಹೌಸ್ ನಿನ್ನದಲ್ಲ, ಆ ಹೌಸ್ನ ಓನರ್ ಆದ ಬೆಟ್ಟಿ ಹಾಗೂ ಲವ್ನನ್ನು ಏನು ಮಾಡಿದೆ ಎಂದು ಕೇಳ್ತಾನೆ. ಆಗ ರೆಬೇಕಾ ಇದ್ದಕ್ಕಿದ್ದಂತೆ ತುಂಬ ಸೀರಿಯಸ್ ಆಗ್ತಾಳೆ. ಈ ವಿಷಯವನ್ನು ನಾವು ಮಾತ್ರ ಮಾತನಾಡಬೇಕು, ಹಾಗಾಗಿ ಈಕೆ ಇಲ್ಲಿರುವುದು ಬೇಡವೆಂದು ತನ್ನ ಚಾಕುವನ್ನು ಹೊರಗೆ ತೆಗೆಯುತ್ತಾಳೆ. ನಂತರ ಅವಳ ಮುಖಕ್ಕೆ ಆ ಚಾಕುವನ್ನು ತುಂಬ ಭೀಕರವಾಗಿ ಚುಚ್ಚಿ ನಂತರ ಅವಳ ದೇಹಕ್ಕೆ ಒಂದೇ ಸಮನೆ ಚಾಕುವಿನಿಂದ ಹಲ್ಲೆ ಮಾಡ್ತಾಳೆ. ಹೇಗೆ ರೆಬೇಕಾ ಅವಳನ್ನು ತುಂಬ ಕ್ರೂರವಾಗಿ ಕೊಲ್ಲುತ್ತಿರುವುದನ್ನು ನೋಡಿದ ಅವರಿಗೆ ಪ್ರಾಣವೇ ಹೋಗುವಷ್ಟು ಭಯವಾಗಿ ಅಲ್ಲಿಂದ ಓಡಿ ಹೋಗ್ತಾರೆ. ರೆಬೇಕಾ ಅವರನ್ನು ಹಿಂಬಾಲಿಸಲು ಮುಂದಾಗ್ತಾಳೆ. ಹೀಗೆ ಅವರು ಕಾರ್ನ ಬಳಿ ಹೋಗಲು ಆಗದೆ ತಾವಿದ್ದ ಮನೆಯ ಬಳಿಯೇ ಬಂದು ಅದರ ಒಳಗೋಗಿ ಲಾಕ್ ಆಗ್ತಾರೆ. ರೆಬೇಕಾ ಇಲ್ಲಿ ಬರುತ್ತಾಳು ಎಂದು ಗಾಬರಿಯಿಂದಲೇ ಕೆಲ ಸಮಯ ಅಲ್ಲಿಯೇ ಕಳೆಯುತ್ತಾರೆ. ಆಗ ಅವರಿಗೆ ಅಲ್ಲಿಯೇ ನಿಂತಿರುವ ರೆಬೇಕಾ ಕಾಣ್ತಾಳೆ. ನಂತರ ಅವಳು ಮನೆಯ ಒಳಗೆ ಬರಲು ಪ್ರಯತ್ನ ಪಡ್ತಾಳೆ, ಆದರೆ ಅವರು ಬಿಡುವುದಿಲ್ಲ. ಆಗ ರೆಬೇಕಾ ಕ್ಲೇರ್ಗೆ ಹೊರಗಿನಿಂದಲೇ ಹೀಗೆ ಹೇಳ್ತಾಳೆ, ನನ್ನನ್ನು ಬಳಸಿಕೊಂಡು ನನಗೆ ಹುಚ್ಚಿ ಪಟ್ಟ ಕಟ್ಟಿ ವಿಡಿಯೋ ಮಾಡಲು ನೀನು ಮುಂದಾಗಿರುವುದು ನನಗೆ ಗೊತ್ತು. ಇದಷ್ಟೇ ಅಲ್ಲ, ನೀವು ಮಾಡುವ ಪ್ರತಿ ಕೆಲಸವೂ ಕೂಡ ನನಗೆ ಗೊತ್ತು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಆಗ ಕ್ಲೇರ್, ನನ್ನನ್ನು ಕ್ಷಮಿಸು, ನಾನು ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡುವೆ, ನಮ್ಮನ್ನು ಬಿಟ್ಟು ಬಿಡು ಎಂದು ಕೇಳಿಕೊಳ್ತಾಳೆ. ಆದರೆ ಏನು ಪ್ರಯೋಜನವಾಗುವುದಿಲ್ಲ. ನಂತರ ಅವರು ರೆಬೇಕಾ ಮನೆಯ ಒಳಗೆ ಬಾರದಂತೆ ಕಾವಲು ಕಾಯ್ತಾರೆ. ಆಗ ಕ್ಲೇರ್ಗೆ ಸ್ಟೋರೇಜ್ ರೂಮ್ ಕಂಡು ಅದರಲ್ಲೇನಿದೆ ಎಂದು ನೋಡಲು ಹೋಗ್ತಾಳೆ. ಹೋದ ಅವಳಿಗೆ ಅಲ್ಲಿ ರೆಬೇಕಾ ಮಲಗುವ ಜಾಗ ಹಾಗೂ ಅಲ್ಲಿಯೇ ಒಂದು ಮಾನಿಟರ್ ಕಾಣುತ್ತದೆ. ಆಗ ಕ್ಲೇರ್ಗೆ ಗೊತ್ತಾಗುತ್ತದೆ, ರೆಬೇಕಾ ನಮಗೆ ತಿಳಿಯದಂತೆ ಇಲ್ಲಿಯೇ ಇದ್ದು ಈ ಮಾನಿಟರ್ನ ಮೂಲಕ ನಮ್ಮನ್ನು ನೋಡುತ್ತಿದ್ದಳು ಎಂದು ಇತ್ತ ಸಿಸಿ ಕ್ಯಾಮ್ರಾದ ಸ್ಪೀಕರ್ನ ಮೂಲಕ ಟೆಡಿಗೆ ರೆಬೇಕಾ ಹೇಳ್ತಾಳೆ. ಟೆಡಿ, ಈ ಮನೆಯ ಓನರ್ಸ್ ಏನಾದರೂ ಎಂದು ನೀನು ಕೇಳಿದೆ, ಅವರೇನಾದರೆಂದು ಗೊತ್ತಾಗಬೇಕಾ? ಹಾಗಾದರೆ ಕೇಳು ಎಂದು ಹೀಗೆ ಹೇಳ್ತಾಳೆ. ಈ ಮನೆಗೆ ನಾನು ಕೂಡ ಸ್ಟೇ ಮಾಡಲೆಂದೇ ಬಂದದ್ದು. ನನಗೆ ಈ ಮನೆ ಹಾಗೂ ಓನರ್ಸ್ಗಳಾದ ಓಲ್ಡ್ ಕಪಲ್ಸ್ ತುಂಬ ಇಷ್ಟವಾದರು, ಅವರನ್ನು ನನ್ನ ಫ್ಯಾಮಿಲಿಯೇ ಎಂದುಕೊಂಡೆ. ಆದರೆ ನಾನಿಲ್ಲಿಯೇ ಶಾಶ್ವತವಾಗಿ ಇರುತ್ತೇನೆ ಎಂದಾಗ ಅವರು ಒಪ್ಪಲಿಲ್ಲ. ಹಾಗಾಗಿ ನಾನೇ ಅವರಿಬ್ಬರನ್ನು ಹಾಗೂ ಅವರು ಸಾಕಿದ್ದ ಬೆಕ್ಕನ್ನು ಕೂಡ ಕೊಂದು ಹಾಕಿದೆ. ನಿನಗೆ ಟಾಯ್ಲೆಟ್ನಲ್ಲಿ ಸಿಕ್ಕಿದ್ದ ನಕಲಿ ಹಲ್ಲು ಅವರದೇಯಾಗಿತ್ತು. ನಾನು ನಿನಗೆ ಒಂದು ಭರವಸೆ ಕೊಡುತ್ತೇನೆ, ಅದೇನೆಂದರೆ ನೀವಿಬ್ಬರೂ ಕೂಡ ಈ ಮನೆಯಿಂದ ಜೀವಂತವಾಗಿ ಹೋಗುವುದಿಲ್ಲವೆಂದು ಹೇಳ್ತಾಳೆ. ಈ ಮಾತನ್ನು ಕೇಳಿದ ಟಿಡಿಗೆ ತುಂಬ ಗಾಬರಿಯಾಗುತ್ತದೆ. ಈ ವಿಷಯ ರೂಮ್ನಲ್ಲಿದ್ದ ಕ್ಲೇರ್ಗೂ ಕೇಳಿಸುತ್ತದೆ.
ಆಗ ಕ್ಲಿಯರ್ ಆ ಸಿಸ್ಟಮ್ನಲ್ಲಿ ಇಂಟರ್ನೆಟ್ ಇದೆ ಎಂದು ಗಮನಿಸಿ ಕೂಡಲೇ ತನ್ನ ಚಾನಲ್ಗೆ ಸೈನ್ ಇನ್ ಮಾಡಿಕೊಳ್ತಾಳೆ. ನಂತರ ಅದರಲ್ಲಿ ಹೇಗೆ ರೆಕಾರ್ಡ್ ಮಾಡ್ತಾಳೆ, ನಾವು ಒಂದು ಮನೆಯಲ್ಲಿ ಬಂಧಿಯಾಗಿದ್ದೇವೆ, ಈ ಮನೆಯಲ್ಲಿರುವ ಸೈಕೋ ಕಿಲ್ಲರ್ ಆಗಿರುವ ರೆಬೇಕಾ ಎಂಬಾಕೆ ಈ ಮನೆಯ ಓನರ್ನನ್ನು ಸಾಯಿಸಿದ್ದಾಳೆ, ಆಕೆ ನಮ್ಮನ್ನು ಕೂಡ ಸಾಯಿಸುತ್ತಾಳೆ. ಈ ವಿಡಿಯೋ ನೋಡಿದ ಯಾರಾದರೂ ದಯವಿಟ್ಟು ಪೊಲೀಸ್ಗೆ ತಿಳಿಸಿ ನಮಗೆ ಸಹಾಯ ಬೇಕು ಎಂದು ಕೇಳಿ ಆ ವಿಡಿಯೋವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಳೆ. ಆದರೆ ಇಂಟರ್ನೆಟ್ ಸ್ಲೋ ಇದ್ದ ಕಾರಣ ಅಪ್ಲೋಡ್ ಕೂಡ ಸ್ಲೋ ಆಗುತ್ತದೆ. ಅದೇ ಸಮಯಕ್ಕೆ ಹಿಂದೆಯಿಂದ ರೆಬೇಕಾ ಬರ್ತಾಳೆ. ಅವಳಿಗೆ ಅಲ್ಲಿಗೆ ಬಂದಳೆಂದು ಯಾರಿಗೂ ಗೊತ್ತಾಗುವುದಿಲ್ಲ. ಎತ್ತ ಟೇಡಿಗೆ ಕ್ಲಿಯರ್ನ ಜೋರಾದ ಕಿರುಚಾಟ ಕೇಳಿ ಸ್ಟೋರೇಜ್ನ ರೂಮ್ಗೆ ಹೋಗ್ತಾನೆ. ಹೋಗಿ ನೋಡಿದರೆ ರೆಬೇಕಾ ಅವನ ಕಣ್ಣ ಮುಂದೆಯೇ ಕ್ಲಿಯರ್ನ ಕತ್ತು ಸೀಳಿ ತುಂಬ ಭೀಕರವಾಗಿ ಕೊಂದು ಹಾಕ್ತಾಳೆ. ಅದನ್ನು ನೋಡಿದ ಟೆಡಿ ಅಲ್ಲಿಂದ ಓಡಿ ಹೋಗಲು ನೋಡಿದಾಗ ರೆಬೇಕಾ ಅವನಿಗೂ ಚಾಕುವಿನಿಂದ ಹೊಟ್ಟೆಗೆ ಚುಚ್ಚಿಬಿಡ್ತಾಳೆ. ಆಗ ಟೆಡಿ ಅವಳನ್ನು ಅದೇ ರೂಮ್ನಲ್ಲಿ ಲಾಕ್ ಮಾಡಿ ಆ ಮನೆಯಿಂದ ಹೊರಬರ್ತಾನೆ. ನಾನು ಬದುಕಿದೆ ಎಂದುಕೊಳ್ಳುತ್ತಿದ್ದಂತೆ ರೆಬೇಕಾ ಒಂದು ಸೀಕ್ರೆಟ್ ಜಾಗದಿಂದ ಅಲ್ಲಿಂದ ಹೊರಬರ್ತಾಳೆ. ಅವಳು ಬಂದದ್ದನ್ನು ನೋಡಿದ ಟೆಡಿಗೆ ಭಯವಾಗಿ ಓಡಲು ಆಗದೇ ಇದ್ದರೂ ಪ್ರಾಣವನ್ನು ಉಳಿಸಿಕೊಳ್ಳಲೇಬೇಕೆಂದು ಅಲ್ಲಿಂದ ಓಡುತ್ತಾನೆ. ರೆಬೇಕಾ ಹುಚ್ಚಿಯಂತೆ ನಗಾಡುತ್ತಾ ಅವನನ್ನು ಚೇಸ್ ಮಾಡ್ತಾಳೆ. ಹೀಗೆ ಹೋದ ಟೆಡಿಗೆ ಒಂದು ಜಾಗದಲ್ಲಿ ಈ ಮನೆಯ ಓನರ್ ಆಗಿದ್ದವರ ಶವಗಳು ಕಂಡು ತುಂಬ ಗಾಬರಿಯಾಗುತ್ತದೆ. ಹೇಗೆ ಪ್ರಾಣ ಉಳಿಸಿಕೊಂಡು ಟೆಡಿ ಕಾರ್ನ ಬಳಿ ಬರ್ತಾನೆ. ಆದರೆ ಆ ಕಾರ್ನಲ್ಲಿ ಕೀ ಇಲ್ಲದೆ ಇರುವುದನ್ನು ನೋಡಿ ಅಲ್ಲಿಯೇ ಕುಳಿತುಕೊಳ್ತಾನೆ. ಆಗ ಅಲ್ಲಿಗೆ ಬಂದ ರೆಬೇಕಾಗೆ ಪ್ರಜ್ಞೆಯೇ ಇಲ್ಲದೆ ಕುಳಿತಿರುವ ಟೆಡಿ ಕಂಡು ಅವನ ಬಳಿ ಹೋಗ್ತಾಳೆ. ಅವನಿನ್ನು ಜೀವಂತವಾಗಿದ್ದಾನೆ ಎಂದು ತಿಳಿದು ತನ್ನ ಚಾಕುವಿನಿಂದ ಅವನನ್ನು ಕೂಡ ಸಾಯಿಸಿಬಿಡ್ತಾಳೆ. ನಂತರ ರೆಬೇಕಾ ಅವನ ಶವವನ್ನು ಕಾರ್ಗೆ ಹಾಕಿಕೊಂಡು ಮನೆಗೆ ಬರ್ತಾಳೆ. ಹೀಗೆ ಮನೆಯ ಒಳ ಬಂದ ರೆಬೇಕಾ ಕ್ಲಿಯರ್ನ ಕೈಯಲ್ಲಿದ್ದ ರಿಂಗನ್ನು ತೆಗೆದುಕೊಂಡು ತನ್ನ ಕತ್ತಿನಲ್ಲಿರುವ ಸರಕ್ಕೆ ಹಾಕಿಕೊಳ್ತಾಳೆ. ಆಗ ನಮಗೆ ಅದೇ ಸರದಲ್ಲಿರುವ ಹಲವಾರು ರಿಂಗ್ಗಳು ಕಾಣುತ್ತವೆ. ಅಂದರೆ ಈ ಸೈಕೋ ಸೀರಿಯಲ್ ಕಿಲ್ಲರ್ ರೆಬೇಕಾ ಹಲವಾರು ಜನರನ್ನು ಕೊಂದಿದ್ದಾಳೆ ಎಂದು ಈ ಸುಳಿವಿನಿಂದ ನಾವು ತಿಳಿದುಕೊಳ್ತೇವೆ. ಆಗ ರೆಬೇಕಾಗೆ ಕ್ಲಿಯರ್ ಅಪ್ಲೋಡ್ ಮಾಡಿರುವ ಸಹಾಯದ ವಿಡಿಯೋ ಕಾಣುತ್ತದೆ. ಅದನ್ನು ನೋಡಿದ ರೆಬೇಕಾಗೆ ಗಾಬರಿಯಾಗುವಾಗ ಅದಕ್ಕೆ ಬರುತ್ತಿರುವ ಕಮೆಂಟ್ಗಳನ್ನು ಗಮನಿಸ್ತಾಳೆ. ಅದರಲ್ಲಿ ಎಲ್ಲರೂ ಈಕೆ ಮಾಡುತ್ತಿರುವುದು ನಾಟಕ, ವಿಡಿಯೋ ವ್ಯೂಸ್ಗಾಗಿ ಈಕೆ ಈ ರೀತಿ ಮಾಡುತ್ತಿದ್ದಾಳೆ, ನಾನು ಅನ್ಸಬ್ಸ್ಕ್ರೈಬ್ ಆಗುತ್ತಿದ್ದೀನಿ ಎಂಬ ಇನ್ನೂ ಹಲವಾರು ನೆಗೆಟಿವ್ ಕಮೆಂಟ್ಗಳನ್ನು ಕಂಡು ರೆಬೇಕಾ ಸಂತೋಷ ಪಡ್ತಾಳೆ. ನಂತರ ಆ ವಿಡಿಯೋದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಅವರ ಶವವನ್ನು ಅಲ್ಲಿಂದ ಸಾಗಿಸಲು ಮುಂದಾಗ್ತಾಳೆ. ಅಲ್ಲಿಗೆ ಸೂಪರ್ ಹೋಸ್ಟ್ ಮೂವಿ ಎಂಡ್ ಆಗುತ್ತದೆ.